ಹಕ್ಕುಚ್ಯುತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಇದ್ದಾಗ ಯಾವ ಸರ್ಕ್ಯುಲರ್ ಹೊರಡಿಸಿದ್ರು ಅದೇ ಸರ್ಕ್ಯುಲರ್ ಪ್ರಕಾರ ಈಗ ಇವತ್ತಿನ ಸರ್ಕಾರ ಅವರಿಗೆ ಉತ್ತರವನ್ನು ಕೊಟ್ಟಿದೆ. ಹಾಗಾಗಿ ಅವತ್ತು ಯಾಕೆ ಅವರು ಸರ್ಕ್ಯುಲರ್ ಹೊರಡಿಸಿದ್ರು ಅದನ್ನು ಅವರು ಸ್ಪಷ್ಟಪಡಿಸಲಿ. ಎರಡನೇದು, ಕಾಂಗ್ರೆಸ್ ಪಾರ್ಟಿಯವರಿಗೆ ಜಾಣ ಮರಿವು ಜಾಸ್ತಿ ಇದೆ. ಅವರು ಯಾವುದು ಸರ್ಕ್ಯುಲರ್ ಅವತ್ತು ಹೊರಡಿಸಿದ್ರು ಸುತ್ತೋಲೆಯನ್ನು, ಆ ಸುತ್ತೋಲೆ ಅವರಿಗೆ ಜಾಣ ಮರಿವು ಉಂಟಾಗಿದೆ ಸಿದ್ದರಾಮಯ್ಯನವರಿಗೆ. ಎರಡನೇದಾಗಿ ಇನ್ನೊಂದು ಸಂಗತಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸೇರಿ ಪ್ರಧಾನಮಂತ್ರಿಗಳು ಮೊದಲು ಯಾಕೆ ಲಸಿಕೆ ಹಾಕಿಸ್ಕೊಳ್ಳಿಲ್ಲ ಅಂತ ಹೊಸ ಪ್ರಶ್ನೆ ಇಟ್ಟಿದ್ದಾರೆ. ಅಂದ್ರೆ ಕೊನೆಗೆ ಬುದ್ಧಿ ತಮ್ಮಷ್ಟಕ್ಕೆ ತಾವು ತಮ್ಮ ಬುದ್ಧಿಯನ್ನು ವಿಕಾಸ ಮಾಡ್ಕೋಬಾರದು ಅನ್ನುವಂತ ತೀರ್ಮಾನವನ್ನು ಮಾಡಿಬಿಟ್ಟಾರೆ. ದೇ ಹ್ಯಾವ್ ಡಿಸೈಡೆಡ್ ಕಾಂಗ್ರೆಸ್ ಪಾರ್ಟಿಗೆ ಜನರ ಜೀವದ ಬಗ್ಗೆ ಅವರಿಗೆ ಕಳಕಳಿ ಇಲ್ಲ. ಅವ್ರಿಗೆ ಒಂದೇ ಫ್ಯಾಮಿಲಿ ಮೇಲೆ ಕಳಕಳಿ ಯಾವಾಗಲೂ. ದೇ ಆರ್ ಓನ್ಲಿ ಬೌದರ್ಡ್ ಅಬೌಟ್ ಒನ್ ಫ್ಯಾಮಿಲಿ, ನಾಮದಾರ್ ಫ್ಯಾಮಿಲಿ ಮೇಲೆ. ಆ ನಾಮದಾರ್ ಫ್ಯಾಮಿಲಿ ಮೇಲೆ ಅವರಿಗೆ ಬಹಳ ಕಳಕಳಿ ಇರೋದ್ರಿಂದ ಅವ್ರು ಮೊದಲು ಏನಿದ್ರು ತಾವು ತಗೋತಾರೆ. ಅತ್ಯಂತ ರಿಡಿಕ್ಯುಲಸ್ ಅದ, ಹಾಸ್ಯಾಸ್ಪದ. 100 ಕೋಟಿ ಕೊಟ್ಟಿರುವಂತದ್ದು. ಐ ಆಮ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್, ಇಲ್ಲೆಲ್ಲ ಇಬ್ಬರು ಎಂಪಿಗಳು ಕೂತಿದ್ದಾರೆ ಕೇಳ್ರಿ. ಒಂದು ಸಿಗ್ನೇಚರ್ ಮೇಲೆ ನಾವು ಅದನ್ನು ವಿತ್ಡ್ರಾ ಮಾಡಿದ್ವಿ. ಇವ್ರ ಮನೆ ದುಡ್ಡು ಅದು. ಇಟ್ ಈಸ್ ನಾಟ್ ಇವನ್ ಎ ಲೆಜಿಸ್ಲೇಷನ್, ಇಟ್ ಈಸ್ ಜಸ್ಟ್ ಅನ್ ಎಕ್ಸಿಕ್ಯೂಟಿವ್ ಆರ್ಡರ್ ಮೇಲೆ ನಾವು ಎಂಪಿ ಫಂಡ್ ಎಂಎಲ್ಎ ಫಂಡ್ ಸರ್ಕಾರ ಕ್ರಿಯೇಟ್ ಮಾಡುತ್ತೆ. ನಾಳೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿತ ಸಚಿವರು ನಾಳೆ ನಾಡದಿಂದ ಎಂಎಲ್ಎ ಫಂಡ್ ಇಲ್ಲ ಅಂದ್ರೆ ಇಲ್ಲ, ನೀವೇನು ಕೊಡೋದು ಬದನೆಕಾಯಿ? ಮೋಸ್ಟ್ ಫೂಲಿಶ್, ಮೋಸ್ಟ್ ರಿಡಿಕ್ಯುಲಸ್. ಅತ್ಯಂತ ಇಷ್ಟೊಂದು 100 ವರ್ಷದ ಇತಿಹಾಸ ಇರುವಂತಹ ಪಾರ್ಟಿಯ ಈ ದುಸ್ಥಿತಿಗೆ ಬಂದು ಮಾತನಾಡ್ತಾರೆ ಅಂತ ಅವ್ರ ಬಗ್ಗೆ ನಾನು ಕನಿಕರ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.